ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಕುಕ್ಕಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಲಾಂಗ್ ವಿಡಿಯೋ ಹಾಕಿ ತುಂಬ ದಿನಗಳಾಗೋಗ್ಬಿಟ್ಟಿತ್ತು, ಬರೀ ಶಾರ್ಟ್ಸ್ ವಿಡಿಯೋಗಳು ಮಾತ್ರ ಆಗ್ತಾಯಿದೆ. ಇವತ್ತು ಲಾಂಗ್ ವಿಡಿಯೋ ಹಾಕಬೇಕು ಅಂತ ಅಂದ್ಕೊಂಡು ನಾನು ವೆಜಿಟೇಬಲ್ ಪಲಾವ್ ಮಾಡಿದ್ದೆ, ಗ್ರೀನ್ ಕಲರ್ದು. ಹಾಗೆ ಇದನ್ನು ಕೂಡ ನಾವು ಶೇರ್ ಮಾಡೋಣ ಅಂತ ಅಂದ್ಕೊಂಡು ನಾನು ಇವತ್ತು ಪಲಾವ್ ಶೇರ್ ಮಾಡ್ತಾಯಿದ್ದೀನಿ. ಬನ್ನಿ ಇದು ಯಾವ ಥರ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು ಮಿಕ್ಸಿ ಜಾರಲ್ಲಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಇಟ್ಕೊಂಡಿದ್ದೀನಿ, ಮತ್ತು ಒಂದು ಇಂಚಷ್ಟು ಶುಂಠಿ ಇಟ್ಕೊಂಡಿದ್ದೀನಿ, ಮತ್ತು ಎರಡೆರಡು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನಿಮ್ಮ ಕಾರ್ಕನುಗುಣವಾಗಿ ನೀವು ಮೆಣಸಿನ್ಕಾಯಿ ಹಾಕ್ಕೋಬೋದು. ಮತ್ತು ಒಂದು ಅರ್ಧನೇ ಅರ್ಧ ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಒಂದಿಡೀ ಪುದೀನ ಸೊಪ್ಪು, ಒಂದಿಡಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇದಿಷ್ಟು ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕಾಗುತ್ತೆ. ನುಣ್ಣಗೆ ರುಬ್ಬಿದ ಮಸಾಲೆನ ಒಂದು ಕಡೆ ಎತ್ತಿಟ್ಟು ನಾನಿಲ್ಲಿ ಕುಕ್ಕರ್ಗೆ ಆಲಿವ್ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಯಾವ ಎಣ್ಣೆ ಮನೆಯಲ್ಲಿದೆಯೋ ಆ ಎಣ್ಣೆನೇ ನೀವು ಸೇರಿಸ್ಕೊಳ್ಬೋದು. ನಂತರ ಸ್ವಲ್ಪ ತುಪ್ಪ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದಾದ ನಂತರ ನಾನಿಲ್ಲಿ ಸ್ಪೈಸಸ್ನ ಹಾಕ್ಕೊಳ್ತಾ ಇದ್ದೀನಿ. ಚಕ್ಕೆ, ಲವಂಗ, ಬಿರಿಯಾನಿ ಎಲೆ, ಕಲ್ಲುವ, ಏಲಕ್ಕಿ ಇವೆಲ್ಲನೂ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಸೋಂಪು ಕೂಡ ಸೇರಿಸ್ಕೊಂಡಿದ್ದೀನಿ. ನಂತರ ಸ್ವಲ್ಪ ಪುದೀನ ಹಾಕ್ಕೊಳ್ತಾ ಇದ್ದೀನಿ. ಪುದೀನ ರುಬ್ಬಕ್ಕೂ ಹಾಕ್ಕೊಂಡಿದ್ದೆ, ಇಲ್ಲೂ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಸ್ವಲ್ಪನೇ ಸ್ವಲ್ಪ ಒಂದಿಡಿಯಷ್ಟು ಸಬ್ಬಸಿಗೆ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್ಲು, ನೀವು ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನನಗಿಲ್ಲಿ ಮೆಂತ್ಯ ಸೊಪ್ಪು ಸಿಗೋದಿಲ್ಲ, ಅಂದರೆ ಈ ಸೀಸನಲ್ಲಿ ಸಿಗೋಲ್ಲ, ಹಾಗಾಗಿ ನಾನು ಮೆಂತ್ಯ ಸೊಪ್ಪು ಬದಲಾಗಿ ಸಬ್ಬಸಿಗೆ ಹಾಕ್ಕೊಂಡಿದ್ದೀನಿ. ನಂತರ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು. ಫ್ರೈ ಆದ ನಂತರ ನಾನೇನು ರುಬ್ಬಿಟ್ಕೊಂಡಿದ್ನಲ್ಲ ಮಸಾಲೆನ, ಅದನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಒಂದೂವರೆ ಸ್ಪೂನಷ್ಟು ಧನಿಯಾ ಪೌಡ್ರು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಈ ಮಸಾಲೆದು ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೂ ನಾವು ಎಣ್ಣೆಲೆ ಹುರ್ಕೊಳ್ಬೇಕಾಗುತ್ತೆ. ಅದಾದ ನಂತರ ನಾನಿಲ್ಲಿ ಒಂದು ಮೂರು ಟೊಮೊಟೊ ಹಣ್ಣು ಸೇರಿಸ್ಕೊಂಡಿದ್ದೀನಿ, ದಪ್ಪ ದಪ್ಪಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಇದೂ ಕೂಡ ಟೊಮೊಟೊ ಸ್ವಲ್ಪ ಫ್ರೈ ಆದ ನಂತರ ನಾನಿಲ್ಲಿ ಎರಡು ಸ್ಪೂನಷ್ಟು ಮೊಸರು ಸೇರಿಸ್ಕೊಂಡಿದ್ದೀನಿ. ನಂತರ ಒಂದು ಸ್ಪೂನಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ. ಆಮೇಲೆ ಬೇಕಾದ್ರೆ ಮತ್ತೆ ರುಚಿ ನೋಡಿಕೊಂಡು ಉಪ್ಪು ಸೇರಿಸ್ಕೊಳ್ಬೋದು. ಇವೆಲ್ಲ ಸೇರಿಸ್ಕೊಂಡಿದ್ದ ನಂತರ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇವೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ನಾನಿಲ್ಲಿ ತರಕಾರಿಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಮಶ್ರೂಮ್ನ ಸೇರಿಸ್ಕೊಂಡಿದ್ದೀನಿ, ನಂತರ ಕಾಲಿಫ್ಲವರು, ಅದಾದ ನಂತರ ಕ್ಯಾರೆಟು, ಮತ್ತು ಬೀನ್ಸು, ಮತ್ತು ಹಸಿ ಬಟಾಣಿ ಕೂಡ ಸೇರಿಸ್ಕೊಂಡಿದ್ದೀನಿ. ಇದಿಷ್ಟು ಸೇರಿಸ್ಕೊಂಡಿದ್ದ ನಂತರ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ ಹಸಿ ಬಟಾಣಿ ಸೇರಿಸ್ಕೊಳ್ಳೋದು ಮರ್ತೋದೆ, ಆಮೇಲೆ ಸೇರಿಸ್ಕೊಂಡಿದ್ದೀನಿ. ಬೆಳಗ್ಗೆ ಮಗ ಸ್ಕೂಲ್ಗೆ ಹೋಗ್ತಾನೆ ಅಂತ ಅಂದ್ಬಿಟ್ಟು ನಾನು ರಾತ್ರಿನೇ ಇದಿಷ್ಟು ಪ್ರಿಪೇರ್ ಮಾಡ್ಕೊಳ್ತೀನಿ. ಬೆಳಗ್ಗೆ ಎದ್ದು ನೀರು ಮತ್ತು ಅಕ್ಕಿ ಸೇರಿಸ್ಕೊಂಡ್ರೆ ಪಲಾವ್ ರೆಡಿ ಆಗಿಬಿಡುತ್ತೆ. ನೋಡಿ, ನಾನು ಇವಾಗ ಬಟಾಣಿ ಸೇರಿಸ್ಕೊಂಡಿದ್ದೀನಿ. ನಾನಿಲ್ಲಿ ಒಂದೂವರೆ ಗ್ಲಾಸ್ ಅಕ್ಕಿ ಸೇರಿಸ್ಕೊಂಡಿದ್ದೀನಿ. ಇಲ್ಲಿ ಆಲ್ರೆಡಿ ಇದರಲ್ಲೇ ನೀರಿದೆ, ನಾನೇನು ನೀರು ಹಾಕಿಲ್ಲ. ಮಿಕ್ಸಿ ಜಾರಲ್ಲಿ ಇದ್ದಿದ್ದು ಸ್ವಲ್ಪ ನೀರು ಮಾತ್ರ ಸೇರಿಸ್ಕೊಂಡಿದ್ದಷ್ಟೇ. ನಾನಿಲ್ಲಿ ಬಾಸುಮತಿ ರೈಸ್ ಸೇರಿಸ್ಕೊಳ್ಳೋದ್ರಿಂದ ನೀರು ಸ್ವಲ್ಪ ಕಮ್ಮಿನೇ ಸೇರಿಸ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ ಒಂದೂವರೆ ಗ್ಲಾಸು ಅಕ್ಕಿಗೆ ನಾನಿಲ್ಲಿ ಒಂದು ಕಾಲು ಗ್ಲಾಸಷ್ಟು ನೀರಷ್ಟೇ ಸೇರಿಸ್ಕೊಂಡಿರೋದು, ಯಾಕಂದರೆ ಈ ತರಕಾರಿಲಿ ಆಲ್ರೆಡಿ ಗೊಜ್ಜು ಥರ ಒಂದು ಗ್ಲಾಸಷ್ಟು ನೀರಿದೆ ಅಲ್ಲಿ. ಹಾಗಾಗಿ ನಾನು ಒಂದು ಕಾಲು ಗ್ಲಾಸಷ್ಟು ನೀರು ಸೇರಿಸ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಸ್ವಲ್ಪ ನಿಂಬೆಹಣ್ಣು ಜ್ಯೂಸ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದಾದ ನಂತರ ನನಗಿಲ್ಲಿ ಉಪ್ಪು ಕಮ್ಮಿ ಅನ್ನಿಸ್ತು, ಅದಕ್ಕೆ ಮತ್ತೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೀವಿಲ್ಲಿ ಅಕ್ಕಿ ಸೇರಿಸ್ಕೊಳ್ಳೋಕ್ಕಿಂತ ಮುಂಚೆ ಒಂದ್ಸಲ ಉಪ್ಪು ಖಾರ ಎಲ್ಲ ಒಂದ್ಸಲ ರುಚಿ ನೋಡ್ಕೊಂಬಿಡಿ. ಇದಾದ ನಂತರ ನೀವು ಅಕ್ಕಿನ ಸೇರಿಸ್ಕೊಳ್ಬೇಕು. ನಾನಿಲ್ಲಿ ಅಕ್ಕಿ ಫಸ್ಟೇ ತೊಳೆದು ನೆನೆಸಿಟ್ಟಿದ್ದೆ. ಅಕ್ಕಿ ಸೇರಿಸ್ಕೊಂಡಿದ್ದ ನಂತರ ಒಂದ್ಸಲ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಇದೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಒಂದು ಕುದಿ ಬರಬೇಕು. ಒಂದು ಕುದಿ ಬಂದ ನಂತರ ಕುಕ್ಕರ್ ಲಿಡ್ ಕವರ್ ಮಾಡಿ ಒಂದರಿಂದ ಎರಡು ವಿಷಲ್ ಬಂದರೆ ಸಾಕು, ಪಲಾವ್ ರೆಡಿ ಆಗುತ್ತೆ. ನೋಡಿ, ಪ್ರೆಷರ್ ಇಳಿದಿದೆ. ನಾನಿವಾಗ ಲಿಡ್ ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಆಗಿದೆ ವೆಜಿಟೇಬಲ್ ಪಲಾವು. ಸೇಮ್ ಬಿರಿಯಾನಿ ಟೇಸ್ಟೇ ಇತ್ತು. ಒಬ್ಬರೊಬ್ಬರು ಒಂದೊಂದು ಥರ ಮಾಡ್ತಾರೆ ವೆಜಿಟೇಬಲ್ ಪಲಾವ್ನ, ನಾನು ಈ ಥರ ಮಾಡಿದ್ದೀನಿ. ನಿಮ್ಗೆ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನನ್ನ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇವತ್ತಿಗೆ ಮುಗಿಸ್ತಾ ಇದ್ದೀನಿ.
ಇದುವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಆ್ಯಂಡ್ ಗಾಡ್ ಬ್ಲೆಸ್ ಯು.